ರಾಜಾಧಿರಾಜ ರಾಜಮಾರ್ಥಾಂಡ ಬರುತ್ತಿದ್ದಾರೆ, ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಏನಪ್ಪ ಪರಮ, ನಿನಗೆ ನೀನೇ ಬಿಲ್ಡಪ್ ಕೊಟ್ಕೋತಾ ಇದೆಯಲ್ಲ, ನಿನಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ನೀವು ಕೇಳ್ತಿರ್ಬೋದು ಸ್ನೇಹಿತರೆ. ದಯವಿಟ್ಟು ಕ್ಷಮಿಸಿ, ನಾನೊಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ, ತುಂಬ ಇಂಟ್ರೆಸ್ಟಿಂಗ್ ಇರೋ ಜಾಗಕ್ಕೆ ಬಂದಿದ್ದೀನಿ. ಎಲ್ಲಿಗೆ? ನಾವು ಶೂಟಿಂಗ್ಗಳನ್ನು ಹೊರಗಡೆ ನೋಡಿರ್ತೀವಿ, ಅಂದರೆ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ನಡೆಯುವಾಗ. ಆದರೆ ಒಂದು ಚಿತ್ರೀಕರಣ ಇಂಡೋರ್ನಲ್ಲಿ, ಅಂದರೆ ಸ್ಟುಡಿಯೋ ಒಳಗಡೆ ಹೇಗೆ ನಡೆಯುತ್ತೆ, ಸೆಟ್ ಹೇಗೆ ಹಾಕ್ತಾರೆ, ಏನೇನು ಎಕ್ವಿಪ್ಮೆಂಟ್ಸ್ ಇರುತ್ತೆ, ಏನೇನು ಕಷ್ಟ ಇರುತ್ತೆ, ಎಲ್ಲವನ್ನು ನೋಡೋಣ. ಒಂದು ಸ್ಟುಡಿಯೋ ಟೂರ್ಗೆ ಹೋಗೋಣ. ಎಲ್ಲಿ? ಮೋಸ್ಟ್ ಫೇಮಸ್ ಅಬ್ಬಾಯಿ ನಾಡು ಸ್ಟುಡಿಯೋದಲ್ಲಿ. ಎಸ್, ನಾನೀಗ ಅಬ್ಬಾಯಿ ನಾಡು ಸ್ಟುಡಿಯೋದಲ್ಲಿದ್ದೀನಿ. ಬನ್ನಿ, ನಿರ್ಮಾಪಕ ಅಬ್ಬಾಯಿ ನಾಯ್ಡು ಅವರ ಮಗ ರಮೇಶ್ ಅವ್ರ ಜೊತೆ ಇಡೀ ಸ್ಟುಡಿಯೋ ಟೂರ್ ನೋಡೋಣ, ಜೊತೆಗೆ ಅಬ್ಬಾಯಿ ನಾಯ್ಡು ಅವರ ಬದುಕನ್ನು ಕೇಳೋಣ. ವೆಲ್ಕಮ್ ಅದ್ಭುತ ವೆಬ್ಸೈಟ್ಗೆ, ಬನ್ನಿ. ರಮೇಶ್ ಸರ್, ಈಗ ಎಲ್ಲಿಂದ ತೋರಿಸ್ತೀರಿ ನಮಗೆ ನಿಮ್ಮ ಸ್ಟುಡಿಯೋ ಟೂರು? ಇಲ್ಲಿಂದನೇ ಮೇಕಪ್ ರೂಮ್ಸಿಂದನೇ ಹೋಗೋಣ. ಬನ್ನಿ, ಮೇಕಪ್ ರೂಮ್ಸಿಂದ ಇಲ್ಲಿಂದ ಹೋಗೋಣ. ಕರೆಕ್ಟ್. ಬಣ್ಣ ಹಚ್ಕೊಳ್ಳೋ ಜಾಗದಿಂದ ಹೋಗೋದೇ ಒಳ್ಳೇದು. ಮೇಕಪ್ ರೂಮು ಒಟ್ಟು 9 ರೂಮ್ ಇದೆ ಮೇಕಪ್ ರೂಮ್ಸು. ಈ ಫ್ಲೋರಲ್ಲಿ, ಕೆಳಗಡೆ 4, ಮೇಲೆ 5. ಆ ಕಡೆ ಫ್ಲೋರಲ್ಲಿ ಬಂದು ನಮಗೆ ಟೆಕ್ನಿಷಿಯನ್ಗೆ, ಕಾರ್ಪೆಂಟರ್ಸು, ಪೇಂಟರ್ಸ್ಗೆಲ್ಲ ಆ ಕಡೆ ಫ್ಲೋರಲ್ಲಿದೆ. ಅಲ್ಲೊಂದು 10 ರೂಮ್ ಇದೆ. ಒಟ್ಟು 2 ಫ್ಲೋರ್ ಇದೆ. ಹೌದು, 2 ಫ್ಲೋರ್. 2 ಫ್ಲೋರ್ ಬೇರೆ ಬೇರೆ ಮೇಕಪ್ ರೂಮ್, ಬೇರೆ ಬೇರೆ ರೂಮ್ಸ್ ಇದೆ. ಹೌದು. ಸೊ ಮೇಕಪ್ ರೂಮಲ್ಲಿ ಈ ಥರ ಒಂದು ಮಿರರು, ಟೇಬಲ್ಲು, ಇದು ರೆಸ್ಟ್ ಮಾಡೋಕ್ಕೆ. ಹೌದು. ಇದು ನಿಮ್ಮ ತಂದೆಯವರು ಕಟ್ಟಿದ್ದ? ಇದೆಲ್ಲ ಆವಾಗಲೇ ಇದ್ದಿದ್ದು. ಆಕೆ ನಿಮ್ಮ ತಂದೆಯವ್ರು ಮಾಡಿದ್ದೆ ಇದೆ? ಆವಾಗಿಂದನೇ ಇರೋದು. ಎಲ್ಲೂ ಇದೆ ಸೈಜು? ಇಲ್ಲ, ದೊಡ್ಡದಿದೆ, ಪಕ್ಕದ ಒಂದು ದೊಡ್ಡದಿದೆ ರೂಮು, ಮೆಜರ್ಮೆಂಟು. ಈಗೆಲ್ಲ ಏನು ಮಾಡ್ತಾರೆ, ಕ್ಯಾರವನ್ ಯೂಸ್ ಮಾಡ್ತಾ ಇದ್ದಾರೆ. ಈ ಆ ಟೈಮಲ್ಲೆಲ್ಲ ಕ್ಯಾರವನ್ ಇರಲಿಲ್ಲ, ಸೊ ಅವಾಗೆಲ್ಲ ರೂಮ್ಸು. ಈಗ ಪಾರ್ಟಿಸಿಪೆಂಟ್ಸು ಅವ್ರು ಇವರು ಯೂಸ್ ಮಾಡ್ತಾರೆ. ಈಗ ಜಡ್ಜಸ್ ಅವರೆಲ್ಲ ಕ್ಯಾರವನ್ ಯೂಸ್ ಮಾಡ್ತಾರೆ. ಆದರೆ ಇವತ್ತು ಆ್ಯಕ್ಟಿವ್ ಇದೆ? ಇದೆಲ್ಲ ಆ್ಯಕ್ಟಿವ್ ಇದೆ. ಸೊ ಇದು ಇನ್ನೊಂದು ಮೇಕಪ್ ರೂಮ್ ಇದೆ. ಹಾಂ, ಇದು ಸ್ವಲ್ಪ ದೊಡ್ಡದು ಬರುತ್ತೆ. ದೊಡ್ಡದಿದೆಯಾ? ಆ್ಯಕ್ಚುಲಿ ಈ ರೂಮ್ ಬಂದು ರವಿ ಸರ್ ಬಂದರೆ ಈ ರೂಮಲ್ಲೇ ಇರೋದು. ರವಿಚಂದ್ರನ್ ಅವರು? ಹೌದು, ಅವರು ಇದೆ ಈ ರೂಮಲ್ಲೇ ಇರ್ತಾರೆ. ರಮೇಶ್ ಅರವಿಂದ್ ಸರ್ ಅವರು ವೀಕೆಂಡ್ ವಿತ್ ರಮೇಶ್ ಬಂದರೆ ಅವರು ಈ ರೂಮಲ್ಲಿ. ಅವ್ರು ಕ್ಯಾರವನ್ ಇದ್ರೂ ಯೂಸ್ ಮಾಡಲ್ಲ ರಮೇಶ್ ಅರವಿಂದ್ ಸರ್. ಓಕೆ. ಅವರಿಗೆ ರೂಮ್ ಫೆಸಿಲಿಟೀಸೇ ಈಸಿ ಆಗಿದೆ ಕ್ಯಾರವನ್. ಅದೇ ಅನುಕೂಲ ಅಂತ ಹೆಚ್ಚು. ಹೌದು. ದೊಡ್ಡದಾಗೂ ಇದೆ ಅಲ್ಲ? ದೊಡ್ಡದಾಗಿದೆ ಸರ್. ಸೊ ಒಂದು ವಾಶ್ರೂಮ್ ಕೂಡ ಇರುತ್ತೆ? ಪ್ರತಿ ಮೇಕಪ್ ರೂಮಲ್ಲಿ ಒಂದು ವಾಶ್ರೂಮು ವಿತ್ ಮಿರರು ಇದೆಲ್ಲ ಇರೋದು. ಹಾಂ ಹಾಂ. ಈಗ ಕ್ಯಾರವನ್ ಅಲ್ಲಾದ್ರೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇರುತ್ತೆ. ಸೊ ಹಾಗೆ ಅವರೆಲ್ಲ ಆಲ್ಮೋಸ್ಟ್ ರೂಮ್ಸೇ ಇಷ್ಟಪಡ್ತಾರೆ. ಈಗ ಎ ಪಿಕ್ಚರ್ಗೆ ಉಪೇಂದ್ರ ಅವ್ರದ್ದು ಚಾಂದಿನಿ ಹೀರೋಯಿನ್ ಮಾಡಿದ್ರಲ್ಲ ಅವರು ಫಸ್ಟು, ಅವ್ರು ಫಸ್ಟ್ ಮೇಕಪ್ ಹಾಕಿದ್ದು ಇಲ್ಲೇ ಇದೇ ಸ್ಟುಡಿಯೋಲ್ಲೇ. ಈಗಲೂ ಉಪ್ಪಿ ಸರ್ ಅದು ಹೇಳ್ತಾ ಇರ್ತಾರೆ. ಅವ್ರದ್ದು ಫಸ್ಟ್ ಡೇ ಶೂಟ್ ಇದ್ದಿದ್ದು ಈ ಫ್ಲೋರಲ್ಲಿ ಹೀರೋಯಿನ್ ಅವ್ರದ್ದು. ಓಕೆ. ಓ, ಇಲ್ಲಿ ಉಪೇಂದ್ರ ಅವರು ಶೂಟ್ ಮಾಡಿದ್ದಾರೆ? ಇಲ್ಲಿ ಮಾಡಿದ್ದಾರೆ. ಮಾಡಿದ್ದಾರೆ. ನಾನು ಅವ್ರ ಹತ್ರ ಅಸ್ಟೆಂಟಾಗೂ ವರ್ಕ್ ಮಾಡಿದ್ದೀನಿ ಎ ಪಿಕ್ಚರ್ಗೆ. ಹೌದಾ? ಹೌದು, ಎ ಪಿಕ್ಚರ್ ವರ್ಕ್ ಮಾಡಿದ್ದೀನಿ. ಅವಾಗ ತಾಯವ ನಡೀತಾ ಇತ್ತು ಶೂಟಿಂಗ್ ನಮ್ಮ ಬ್ಯಾನರ್ದು. ಸೊ ಆ ಟೈಮಲ್ಲಿ ನಾನು ಅವ್ರ ಹತ್ರ ಅಸ್ಟೆಂಟ್ ಆಗಿದ್ದೆ. ಓ, ನೀವು ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅಂತ? ಹೌದು, ನಮ್ಮ ತಂದೆಯವರೇ ಸೇರಿಸಿದ್ದು ಉಪೇಂದ್ರ ಅವ್ರ ಹತ್ರ. ನಮ್ಮ ಮಗನ ಇಟ್ಕೊಳ್ಳಿ ಒಂದು ಅವನಿಗೆ ಇದು ಅಂತ. ಸೊ ಅವಾಗಿಂದ ಅವ್ರ ಹತ್ರ ಇದ್ದೆ ನಾನು. ಯಾಕೆ ಬಿಟ್ಬಿಟ್ರಿ? ಇನ್ನು ಅದಾದಮೇಲೆ ನೆಕ್ಸ್ಟ್ ಅವರು ಉಪೇಂದ್ರ ಸ್ಟಾರ್ಟ್ ಮಾಡಿದ್ರು. ಎ ಆದಮೇಲೆ ಫಸ್ಟ್ ತೆಲುಗು ಒಂದು ಮಾಡಿದ್ರು, ಅವರೇ ಡೈರೆಕ್ಷನ್ ಮಾಡಿದ್ರು. ಟೈಮಲ್ಲಿ ನಮ್ಮ ಫಾದರ್ಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಂಗಾಗಿ ಅವ್ರು 99 ಎಕ್ಸ್ಪೈರ್ ಆದಾಗ ನಾನು ಇನ್ನು ಆಲ್ ಟೈಮ್ ಇಲ್ಲೇ ಸ್ಟುಡಿಯೋಲಿ ಇದ್ಬಿಡಿ. ಸ್ಟುಡಿಯೋಲಿ ಇದೇ ದೊಡ್ಡ ಕೆಲಸ ನಿಮಗೆ? ಹೌದು, ನಮಗೆ ಏನೋ ಗೊತ್ತಿಲ್ಲದೆ ಇಲ್ಲಿ ಬಂದು ಕೂತ್ಕೊಂಡು ಇದೇ ದೊಡ್ಡ ಕೆಲಸ ಆ್ಯಕ್ಚುಲಿ. ಇದು ರೂಮ್ ನಂಬರ್ 4 ಫಾರ್ ಫೀಮೇಲ್ ಕಂಟೆಸ್ಟೆಂಟ್ಸ್. ಇದು ಸೇಮ್ ಕೆಳಗಡೆ ನಾವು ನೋಡಿದ್ವಲ್ಲ, ಸೇಮ್ ಅದೇ ಸೈಜ್ ಬರುತ್ತೆ. ಈಗೆಲ್ಲ ಜಿ ಟಿ ವಿ ಅವರು ಯೂಸ್ ಮಾಡ್ತಾ ಇದ್ದಾರೆ ಪಾರ್ಟಿಸಿಪೆಂಟ್ಸು. ಅದೇ ಯಾವುದು ಈ ಕಾಮಿಡಿ ಕಿಲಾಡಿಗಳು ಅದು ಮತ್ತೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಡೀತಲ್ಲ ಅದು ಪಾರ್ಟಿಸಿಪೆಂಟ್ಸು ಇಲ್ಲೇ. ಹೌದು, ಇಲ್ಲೇ ಜೀದೆಲ್ಲ ಆಲ್ಮೋಸ್ಟ್ ಇಲ್ಲೇ ನಡೆಯೋದು. ರಿಯಾಲಿಟಿ ಶೋಗಳು? ಹಾಂ, ರಿಯಾಲಿಟಿ ಶೋ. ಈಗ ಜಗೇಶ್ ಅವ್ರದ್ದು ಇದು ನಮ್ಮ ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಸರಿಗಂಪ, ವೀಕೆಂಡ್ ವಿತ್ ರಮೇಶು ಎಲ್ಲ ಇಲ್ಲ, ಜೀದು ಎಲ್ಲ ಆಲ್ಮೋಸ್ಟ್ ಇಲ್ಲೇ. ಓ, ದೊಡ್ಡದಂದರೆ ಫುಲ್ ಫ್ಲೆಜ್ ಅಂದರೆ ಕುಮಾರ್ ರಾಮ ಮಾಡಿದ್ದಾರೆ ಇಲ್ಲೇ. ಆಲ್ಮೋಸ್ಟ್ ಫುಲ್ ಮೂವಿ ಇಲ್ಲೇ ಮಾಡಿದೆ, 2 ಫ್ಲೋರಲ್ಲೂ ಸೆಟ್ ಹಾಕಿ. ಕುಮಾರ್ ರಾಮ ಅಂತ ಶಿವಣ್ಣ ಅವ್ರದ್ದು
ಹೆಚ್ಚು ಕಮ್ಮಿ 3 ಮಂತ್ಸ್ ಇಲ್ಲೇ ಇದ್ರು. ದೊಡ್ಡ ದೊಡ್ಡ ಸೆಟ್ ಎಲ್ಲ ಇಲ್ಲೇ ಹಾಕಿದ್ವಿ, 2 ಫ್ಲೋರಲ್ಲಿ. ಈಗ ನೀವು ಆ ಮೂವಿ ನೋಡ್ರೆ ಸೆಟ್ ಇಲ್ಲ. ದಿನೇಶ್ ಮಂಗಳೂರು ಆ ಡೈರೆಕ್ಟರ್, ರವಿ ಸಾರದೆಲ್ಲ ಮಾಡಿದಾರೆ. ಸೊ ಮೇಜರ್ ಸಿನಿಮಾ ರವಿಚಂದ್ರನ್, ಉಪೇಂದ್ರ ಎಲ್ಲರದು, ದರ್ಶನ್ ಅವರು, ಶಿವಣ್ಣ ಅವ್ರದ್ದು, ದರ್ಶನ್ ಸರ್ದು ಎಲ್ಲರದು. ಇದು ಪುಟ್ಟಣ್ಣ ಕಣ್ಗಳ ಸಾರ್ ಹೆಸರು ಫ್ಲೋರ್ ಮಾಡಿದ್ದು, ದೊಡ್ಡ ಫ್ಲೋರು ಎ ಫ್ಲೋರ್ ಇದು, ಆ ಕಡೆಗೂ ಬಿ ಫ್ಲೋರ್, ಒಟ್ಟು 2 ಫ್ಲೋರ್. 2 ಫ್ಲೋರ್ ಬನ್ನಿ. ನೀವು ಬಿಗ್ಗೆಸ್ಟ್ ಅಂತ ಹೇಳಿದ್ರೆ ಇದೆ, ಇದೆ ದೊಡ್ಡ ಸೈಜ್. ಸೊ ಈಗ ಸದ್ಯಕ್ಕೆ ಇಲ್ಲಿ ಡಾನ್ಸ್ ಕರ್ನಾಟಕ ಡಾನ್ಸ್ ನಡೀತಾ ಇದೆ. ಹಾಂ, ಈಗ ಈಗ ನಡೀತಾರೆ ಪ್ರೋಗ್ರಾಮ್. ಬನ್ನಿ. ಒಂದು ದೊಡ್ಡ ಫ್ಯಾಕ್ಟ್ರಿ ಥರ ಇದೆಯಲ್ಲ ಸರ್, ಹಾಗಿರುತ್ತೆ. ನಿಮಗೆ ಒಳಗಡೆ ನೋಡಿದ್ರೆ ಈ ಶೂಟಿಂಗ್ ಟೈಮಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ಇಷ್ಟು ಜನ ಇರ್ತಾರೆ ಏನು ಅಂತ ಗೊತ್ತಾಗಲ್ಲ, ಅಷ್ಟು ಕ್ರೌಡ್ ಇರ್ತಾರೆ. ಈ ಸೆಟ್ಟು ಹಿಂಗೆ ಇರುತ್ತೆ, ನಿಮ್ಗೆ ಲೈಟಿಂಗಲ್ಲಿ ಲೈಟಿಂಗ್ ಮಾಡಿದಾಗ ಮಾತ್ರ ನಿಮಗೆ ಈ ಸೆಟ್ಟು ಜಗಮಗ ಅಂತ ಕಾಣುತ್ತೆ, ಕಲರ್ಫುಲ್ ಬರೋದು. ಸೊ ಇವೆಲ್ಲ ಎಲ್ಲ ಹಂಗೆ ಬಿಟ್ಟಿರ್ತಾರೆ ಲೈಟಿಂಗ್ ಎಲ್ಲ. ಸೊ ಟೋಟಲ್ ನಿಮಗೆ ಶೂಟಿಂಗ್ ದಿವಸ ನಿಮ್ಗೆ ಕಲರ್ಫುಲ್ ಗೊತ್ತಾಗುತ್ತೆ, ಲೈಟ್ ಆನ್ ಆಗಬೇಕು, ಸೆಟ್ ಕಲರ್ಫುಲ್ ಬರತ್ತವ. ಐ ತಿಂಕ್ ಇದೆಲ್ಲ ಲೈಟೇ. ಹಾಂ, ಎಲ್ಲ ಲೈಟ್ ಹಾಕಿರೋದು ಲೈಟೇ, ಇದೆಲ್ಲ ಲೈಟೇ. ಹೌದು ಹೌದು, ಆ ಸ್ಟೆಪ್ಸ್ ಮೇಲೆ ಇರೋದು ಎಲ್ಲ ಲೈಟ್ಸ್, ಎಲ್ಲವೂ ಲೈಟ್ ಸೆಟ್, ಲೈಟ್ಸೆ ಟೋಟಲ್. ಇದು ತಿಂಗಳುಗಟ್ಟಲೆ ಹೀಗಿರುತ್ತಾ? ಅವ್ರದ್ದು ಈ ಪ್ರೋಗ್ರಾಮ್ ಮುಗಿಯೋರ್ಗೂ ಇದು ಹಿಂಗೆ ಇಟ್ಕೊಂಡಿರ್ತಾರೆ ಸೆಟ್ಟು. ಹಾಂ, ಇದು ಫೈನಲ್ಸು ಬೇರೆ ಕಡೆ ಮಾಡ್ತಾರೆ. ಸೊ ಇಲ್ಲಿ ಮಾಡಿಕೊಂಡು ಮುಗಿದ ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ನೋಡಿಕೊಂಡು ಆಲ್ಟರ್ ಮಾಡ್ತಾರೆ, ಇಲ್ಲ ಚೇಂಜ್ ಮಾಡ್ತಾರೆ, ಸೆಟ್ ಚೇಂಜ್ ಮಾಡ್ತಾರೆ. ಸೊ ನಾವು ಝೀ ಕೊಟ್ಟಾಗಿಂದ ಇದು ಅವ್ರ ಆ್ಯಂಡ್ ಅವರೇ. ಸೊ ಅವರು ಸೆಟ್ ಚೇಂಜ್ ಮಾಡಿದ್ದು ನೆಕ್ಸ್ಟ್ ಯಾವ್ದು ಬೇಕಾದ್ರೂ ಕಾನ್ಸೆಪ್ಟ್ ಮಾಡ್ಕೋಬೋದು. ಓಕೆ, 11 ವರ್ಷದಿಂದ ಹಾಕ್ತಿದ್ದಾರೆ ಅವರು? 11 ವರ್ಷದಿಂದ ಇದ್ದಾರೆ ಝೀ ಅವರೀಗ. ಒಂದು ಫ್ಲೋರ್ ಇತ್ತು, ಒಂದು ಅದೇ ನಾವು ಸಿನಿಮಾಗೆ ಇಟ್ಕೊಂಡ್ವಿ, ಇನ್ನು 2 ಕ್ಲಾಶ್ ಆಗುತ್ತೆ, ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ 2 ಝಿ ಅವರೇ ಇಟ್ಕೊಂಡಿದ್ದಾರೆ. 2 ಫ್ಲೋರ್ ಝಿ ಅಂಡ್ರಿದೆ, 2 ಝಿ ಇದೆ. ಸುಮ್ಮನೆ ಕುತೂಹಲಕ್ಕೆ ಎಷ್ಟು ರೆಂಟು? ರೆಂಟು ಅದು ನಮ್ಮ ಅಣ್ಣವ್ರು ಮಾತಾಡಿದ್ವಿ, ಬಟ್ ಈಗ 2 ಮಾಡಿದಾಗಿಂದ ಸುಮಾರು ದಿವಸದಿಂದ ನಾವು ಒಂದು ಲಂಸಮಾಗಿ ಮಾತಾಡಿದ್ವಿ. ಇದು ಜಡ್ಜ್ಗಳು ಕೂತ್ಕೊಳ್ಳೋ ಸ್ಪೇಸ್? ಹೌದು, ಮೇಲೆ ಆಡಿಯನ್ಸ್ ಕೂತ್ಕೊತಾರೆ. ಓಕೆ, ಈ ಕಡೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂತ್ಕೊತಾರೆ. ಇದೇನು ಸರ್ ಇದು? ಟ್ರಾಲಿ ಟ್ರಕ್ ಸರ್, ಶೂಟಿಂಗ್ ಟೈಮಲ್ಲಿ ನಿಮಗೆ ಮೂಮೆಂಟ್ಗೆ ಸೂಪರ್ ಟೆಕ್ ಇವೆಲ್ಲ ಅಲ್ಲೇ ಫಿಕ್ಸು. ನಿಮಗೆ ಅಲ್ಕೂತಿರ್ತಾರೆ ಅವರು. ಸೊ ಇವೆಲ್ಲ ಇವೆರಡು ಅದು ಅಲ್ಲೇ ಫಿಕ್ಸು, ಇಲ್ಲಿ ಫಿಕ್ಸು, ಇದು ಈ ಆ್ಯಂಗಲ್ಗೆ. ಓಕೆ, ಸೊ ನಿಮಗೆ ಎಲ್ಲೆಲ್ಲ ಅಲ್ಲಲ್ಲಿ ಫಿಕ್ಸ್ ಮಾಡಿರ್ತಾರೆ. ಇದೊಂದು ಮಾತ್ರ ಮೂಮೆಂಟ್ ಇರ್ತದೆ ನಿಮಗೆ. ಇದೊಂದು ಮೂಮೆಂಟು ಅಲ್ಲೇ ಜಡ್ಜಸ್ಗೆ, ಅದಕ್ಕೆ ಇದೊಂದು ಮೂಮೆಂಟ್ ಕೊಡ್ತಾರೆ. ಒಂದು ಮೂಮೆಂಟ್ ಉಳಿದವಲ್ಲ, ಫಿಕ್ಸ್ ಕ್ಯಾಮ್ರಾ ಎಲ್ಲ ಫಿಕ್ಸ್ ಕ್ಯಾಮ್ರಾ ಇರುತ್ತೆ. ಐ ತಿಂಕ್ ಇನ್ನು ತಳಿತಾ ಇರ್ತಾರೆ ಒಂದು 5 ಜನ. ಹೌದು, ಇದೆಲ್ಲ ಬಿಚ್ಕೊಂಡು ಹೋಗಲ್ಲ ಶೂಟಿಂಗ್. ಇಲ್ಲ ಇಲ್ಲ, ತೊಗೊಂಡೋದ್ರೆ ಅವ್ರಿಗೆ ಇನ್ನೂ ಹೆಚ್ಚು ಖರ್ಚು. ಡಬಲ್ ಡಬಲ್ ವರ್ಕು ತೊಗೊಂಡೋಗು, ತೊಗೊಂಡು ಪ್ಯಾಕೇಜ್ ಮಾತಾಡಿರ್ತಾರೆ. ಒಂಚೂರು ಸ್ಟೇಜ್ ಉಂಟು, ಬನ್ನಿ ಸರ್. ಬನ್ನಿ. ಇದು ಸೇಫ್ಟಿ ಎಲ್ಲ ಹೇಗಿದೆ? ಸೇಫ್ಟಿ ಅಂದರೆ ಈಗ ಅವರು ಶೂಟಿಂಗ್ ಮಾಡೋ ಟೈಮ್ಗೆನೆ ಹಿಂದಿನ ದಿವಸನೇ ಎಲ್ಲ ಪ್ರಿಕಾಷನ್ ತೊಗೊಂಡಿರ್ತಾರೆ ಝಿ ಅವರು. ಆ ಫ್ಲೋರ್ ನೋಡೋಣ, ಬಿ ಫ್ಲೋರ್. ಓ, ಇದು ಸ್ಟೇಜ್ ಹಿಂದ್ಗಡೆ ಇಲ್ಲಿ ಅವರು ಇದೆಲ್ಲ ಆನ್ಲೈನ್ ಇದರಲ್ಲ ಮಾಡ್ಕೊತಾರೆ. ಈ ರೂಮ್ ಈ ಶೂಟ್ ಆಗೋದನ್ನೆಲ್ಲ ಪಿ ಸಿ ಆರ್ ರೂಮ್. ಪಿ ಸಿ ಆರ್ ರೂಮ್ ಇಲ್ಲ, ಲಾಕ್ ಆಗುತ್ತೆ. ಓಕೆ, ಅಂದರೆ ಒಳಗಡೆ ಕಂಪ್ಯೂಟರ್ ಎಡಿಟಿಂಗು ಅವ್ರದ್ದು ಎಲ್ಲ ಆನ್ಲೈನ್ ಅಲ್ಲಿ ತ್ರೂ ಎಲ್ಲ ಇಲ್ಲೇ ಇಲ್ಲಿ ಮಾಡ್ಕೊತಾರೆ. ಎಲ್ಲ ಆನ್ಲೈನ್ ಎಡಿಟಿಂಗ್ ಆನ್ಲೈನ್ ಮಾಡ್ಕೊತಾರೆ. ರಿಯಾಲಿಟಿ ಶೋಸ್ ಎಲ್ಲ ಹಂಗೆ ಮಾಡ್ತಾರೆ ಈಗ. ಓಕೆ ಓಕೆ, ಟೈಮ್ ಉಳಿ, ಟೈಮ್ ಸೇವ್. ಸೊ ಬ್ಯಾಕ್ಗ್ರೌಂಡಲ್ಲಿ ಹಿಂಗೆ ಇರುತ್ತೆ ಅಂತ ಅವರು. ಹೌದು, ಇದು ಈ ಬಿ ಫ್ಲೋರ್ದು. ಬಿ ಫ್ಲೋರ್ ಇದು ಕ್ಯಾಂಟೀನ್ ಬರುತ್ತೆ ನಮಗೆ. ಇದು ಝಿ ಅವ್ರದ್ದೆಲ್ಲ ಕ್ಯಾಂಟೀನ್ ಎಲ್ಲ ಇಲ್ಲೇ ಮಾಡ್ಕೊತಾರೆ, ಅಡುಗೆ ಮಾಡ್ಕೊತಾರೆ. ಇಲ್ಲೇ ಮಾಡ್ಬಿಡ್ತಾರೆ? ಇಲ್ಲೇ ಮಾಡ್ತಾರೆ, ಬಟರ್ ಕಳಿಸಿ ಎಲ್ಲ. ಹೌದು, ಎಲ್ಲ ಇಲ್ಲೇ ಇರ್ತಾರೆ. ಇದು ಕ್ರೂ ಮೆಂಬರ್ಸ್ಗೆ, ಅದು ಪಾರ್ಟಿಸಿಪೆಂಟ್ಸ್ಗೆ, ಅದು ಮೇಯ್ನ್ ಇವರಿಗೆ ಅಂತ ಮಾಡ್ಕೊಂಡಿರೋದು ಕ್ಯಾಂಟೀನು. ಸೊ ಇಲ್ಲಿ ಊಟ ಮಾಡೋಕ್ಕೆ, ಡೈನಿಂಗ್ ಊಟ ಮಾಡೋಕ್ಕೆ ಈಗ ಶೂಟಿಂಗ್ ಇಲ್ಲವಲ್ಲ, ಸೊ ಫ್ರೀ ಇದೆ. ಓಕೆ ಓಕೆ, ಇಲ್ಲಿ ಅಡುಗೆ ಆಗುತ್ತೆ, ಅಲ್ಲಿ ಊಟ ಮಾಡೋದು. ಇದು ಬಿ ಫ್ಲೋರು, ಇದಕ್ಕೆ ಹುಣಸೂರು ಕೃಷ್ಣಮೂರ್ತಿ ಸರ್ ಹೆಸರು ಇಟ್ಟರು. ಹುಣಸೂರು ಕೃಷ್ಣಮೂರ್ತಿ ಅವರ ಹೆಸರಲ್ಲಿ ಈ ಫ್ಲೋರ್, ಬಿ ಫ್ಲೋರ್ ಮಾಡಿ. ಅವ್ರಿಗೆ ಯಾರು ಇನ್ಸ್ಪಿರೇಷನೋ ಅವ್ರ ಹೆಸರು ಇಟ್ಟು. ಇಲ್ಲಿ ಇನ್ನೂ ಕಲರ್ಫುಲ್ ಆಗಿದೆ. ಇದು ಕಾಮಿಡಿ ಕಿಲಾಡಿಗಳು ಆ ಸೆಟ್. ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚಿಕ್ಕ ಫ್ಲೋರ್ ಇದು. ಹಾಂ ಹಾಂ ಹಾಂ, ಓಕೆ. ಇದು 110 ಬರುತ್ತೆ, 110 ಅಡಿ, 110x70. ಸೊ ವೀಕೆಂಡ್ ವಿತ್ ರಮೇಶ್ ಕಾಮಿಡಿ ಕಿಲಾಡಿಗಳಿಗೆ ಇದೇ ಫ್ಲೋರ್, ಈ ಫ್ಲೋರ್ ಮಾಡ್ತಾರೆ. ಡ್ಯಾನ್ಸ್ಗೆ ಆ ಫ್ಲೋರ್, ಡ್ಯಾನ್ಸು ಸರಿಯಪ್ಪ. ಹಾಂ ಹಾಂ ಹಾಂ, ಅದೆಲ್ಲ ಅಲ್ಲಿ ಮಾಡ್ತಾರೆ, ಅಲ್ಲಿ ಮಾಡಿ.
ಅವ್ರಿಗೆ ಹೆಂಗೆ ಬೇಕೋ ಅವರು ಎರಡು ಜಿ ಇರೋದ್ರಿಂದ ಅವ್ರಿಗೆ ಹೆಂಗೆ ಬೇಕೋ ಅವ್ರು ಚೇಂಜ್ ಮಾಡ್ಕೊತಾ ಇರ್ತಾರೆ. ಸೇಮ್ ಅಲ್ಲಿತ್ತಲ್ಲ ಸರ್ ಆ ಫ್ಲೋರ್ಗೆ, ಸೊ ಅಲ್ಲಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ, ಚೇಂಜ್ ಮಾಡೋಕ್ಕೋಗಲ್ಲ. ಈಗ ಲೈಟಿಂಗ್ಸ್, ಈ ಲೈಟಿಂಗ್ಸ್ ಇಲ್ಲೇ ಫಿಕ್ಸು, ಆ ಫ್ಲೋರ್ದಲ್ಲೇ ಫಿಕ್ಸು. ನಿಮಗೆ ಡಬಲ್ ಡಬಲ್ ಕೆಲಸ ಆಗುತ್ತೆ, ತಿರ್ಗಿ ಅಲ್ಲಿಂದ ಶಿಫ್ಟ್ ಮಾಡೋದು. ಸೊ ಅವ್ರೇನು ಮಾಡ್ತಾರೆ, ಒನ್ ಡೇ ಅಲ್ಲಿ ಮಾಡಿದ್ರೆ ಟೂ ಡೇಸ್ ಬಿಟ್ಟು ಇಲ್ಲಿ ಮಾಡ್ತಾರೆ, ತಿರ್ಗಿ ಶಿಫ್ಟಿಂಗ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಸೊ ಎಲ್ಲ ಫಿಕ್ಸ್ ಈ ಫ್ಲೋರ್ದು ಇಲ್ಲಿ ಆ ಫ್ಲೋರ್ದಲ್ಲಿ. ಎಲ್ಲ ವುಡ್ಡೆ, ಕೆಳಗಡೆ ಪ್ಲಾಟ್ಫಾರ್ಮ್ ಇದು ಮಾಡಿ ಮೇಲೆ ಶೀಟ್ ಹಾಕ್ತಾರೆ. ಸ್ಟೇಜು ಎಂಟ್ರಿಗಳು, ಬಟ್ ನಿಮಗೆ ಬ್ಯಾಕ್ ಡ್ರಾಪು ಸೆಟ್ ಚೇಂಜ್ ಇರುತ್ತೆ. ಸೆಟ್ ಚೇಂಜ್ ಆಯಾ ಅವ್ರಿಗೆ ಕಾನ್ಸೆಪ್ಟ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿ. ಸೇಮ್ ಇದು ಎಲ್ ಇ ಡಿ, ಎಲ್ ಇ ಡಿ ಸೇಮ್ ಎಂಟ್ರಿ, ಎಂಟ್ರಿ ಕೊಡ್ಬೋದು. ಓಪನ್ ಆಗುತ್ತೆ ಇದೆಲ್ಲ ಅಪಾರ್ಟ್ಮೆಂಟ್ಸ್. ಹೌದು ಅವ್ರ ಎಂಟ್ರಿಗೆ ಇಲ್ಲಿಂದ ಸರ್ಪ್ರೈಸ್ ಎಂಟ್ರಿ. ಲೈಟಾ? ಲೈಟು ಇಲ್ಲಿಗೆಲ್ಲ ಲೈಟ್ ಇರುತ್ತಾ? ನಿಮ್ಗೆ ಅವ್ರದ್ದು ಇದು ಮಾಡಿದಾಗ ಕನೆಕ್ಷನ್ ಕೊಡ್ತದೆ ಜನ್ರೇಟರ್ ತ್ರೂ. ಜನ್ರೇಟರ್ ತ್ರೂ ಕೊಡ್ತಾರೆ. ಫ್ಲೋರ್ ಕರೆಂಟ್ ನೀವು ಕೊಡಲ್ಲ? ಫ್ಲೋರ್ದು ಬಂದು ನಾವು ಬರೀ ವರ್ಕಿಂಗ್ ಮಾಡಬೇಕಾದಾಗ ಮಾತ್ರ ಪವರು. ಏನು ಕೊಟ್ಟಿದ್ರಲ್ಲ ಆ ಥರ ಇದು ಪ್ಲಸ್ ಇನ್ನೊಂದು ಎರಡು ಎಕ್ಸ್ಟ್ರಾ ಲೈಟ್ ಆಗಬೇಕು ವರ್ಕ್ ಮಾಡೋ ಟೈಮ್ಗೆ. ಶೂಟಿಂಗ್ ಟೈಮಲ್ಲಿ ಜನ್ರೇಟರ್ ಯೂಸ್ ಮಾಡಲೇಬೇಕು. ಅವ್ರು ತರಿಸ್ತಾರೆ? ಅವರೇ ತರಿಸ್ಕೊಂಡ್ರೆ, ಯಾಕಂದರೆ ಅವ್ರಿಗೆ ಪವರ್ ಜಾಸ್ತಿ ಬೇಕಲ್ಲ. ಸೊ ಅವರು ಜನ್ರೇಟರ್ ಯೂಸ್ ಮಾಡಲೇಬೇಕು. ಓಕೆ, ಅಂದರೆ ಇಷ್ಟು ಮೈನ್ಯೂಟ್ ಡೀಟೇಲ್ ಇರುತ್ತೆ. ಹೌದು. ಸೊ ಮುಂದೆ ಹೆಂಗೆ ಕಾಣುತ್ತೆ, ಹಿಂದೆ ಹೀಗಿರುತ್ತದೆ. ಬಿಯಾಂಡ್ ದಿ ಸ್ಕ್ರೀನ್ ಯಾವಾಗಲೂ ಯಾವಾಗಲೂ ಸ್ವಲ್ಪ ಹಾಗೆ ಹಾಗೆ. ಓಕೆ, ಸೊ ಇದರಿಂದ ಎಂಟ್ರಿ ಪಾರ್ಟ್ಸ್ ಕೊಡ್ಸ. ಕ್ಯಾಮ್ರಾಗಳು ನೋಡಿ, ಕ್ಯಾಮ್ರಾಗಳು ಇಟ್ಟಿದ್ದಾರೆ, ಎಲ್ಲ ಫಿಕ್ಸ್ ಇಟ್ಟಿರ್ತಾರೆ ಸರ್. ಓಕೆ, ಇಲ್ಲೆಲ್ಲ ಕ್ಯಾಮ್ರಾ ಇರುತ್ತೆ? ಹೌದು. ಹಾಂ ಹಾಂ ಹಾಂ. ಈ ಗ್ಯಾಪ್ಗಳಲ್ಲಿ ಈಗ ಇಲ್ಲಿ ಎಂಟ್ರಿ, ಇಲ್ಲಿ ಈ ಇದಕ್ಕೆ ಅಲ್ಲಿಂದ ಒಂದು ಇರುತ್ತೆ ಆ ವ್ಯೂಗೆ. ಸೊ ಅಲ್ಲಿಂದ ಬರೋರಿಗೆ ಈ ವ್ಯೂ, ಅಲ್ಲೊಂದು ಇಟ್ಕೊಂಡಿರ್ತಾರೆ ಈ ವ್ಯೂಗೆ. ಸೊ ಸೇಮ್ ಆ ಫ್ಲೋರ್ ನೋಡಿದ್ರಲ್ಲ, ಆಸ್ ಇಟ್ ಈಸ್ ಎಲ್ಲೆಲ್ಲಿರುತ್ತೋ ಫಿಕ್ಸು. ನಿಮ್ಗೆ ಜಿಮ್ಮಿ ಜಿಪ್ಪಿ ಒಂದೇ ನಿಮಗೆ ಈ ಕಡೆ ಆ ಕಡೆ ಹಾಕೊಂಡಿದ್ದಾರೆ, ರೊಟೇಟ್ ಆಗತ್ತೆ ನಿಮಗೆ ಮೂಮೆಂಟ್ ಎಲ್ಲ ಕಡೆ ಕವರ್ ಮಾಡುತ್ತೆ. ಕವರ್ ಮಾಡುತ್ತೆ. ಮಿಕ್ಕಿದ್ದೆಲ್ಲ ಕ್ಯಾಮ್ರಾ ಫಿಕ್ಸು. ನೋಡಕ್ಕೆ ಮಾತ್ರ ದೂರದಿಂದ ಸ್ವಂತ ಒರಿಜಿನಲ್ ಬಿಲ್ಡಿಂಗ್ ಥರ ಇದೆ. ನಿಮಗೆ ಸ್ಕ್ರೀನಲ್ಲಿ ಹಂಗೆ ಕಾಣಿಸೋದು, ನಿಮಗೆ ಆಲ್ಮೋಸ್ಟ್ ನಿಮಗೆ ಲೈಟಿಂಗ್ದಲ್ಲಿ ಸ್ಕ್ರೀನಲ್ಲಿ ನಿಮ್ಗೆ ನೋಡಕ್ಕೆ ಸೆಟ್ ಒಂಥರ ಕಾಣುತ್ತೆ, ನಿಮ್ಮ ಸ್ಕ್ರೀನ್ ಮೇಲೆ ಡಿಫ್ರೆಂಟಾಗಿ ಕಾಣುತ್ತೆ. ಏನಿದು? ಇದು ಪಿ ಓ ಪಿ ಮಾಡಿರ್ತಾರೆ ಸರ್. ಪಿ ಓ ಪಿ, ಪಿ ಓ ಪಿ ಮಾಡ್ತಾರೆ ಮೇಲೆ ಒಂದು ಹುಡುಗಿ ಮಾಡಿಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಕಾಣುತ್ತೆ. ಓಹೋ, ಥರ್ಮೋಕೋಲು? ಥರ್ಮೋಕೋಲ್ ಮಾಡಿ ಮಾಡ್ಬೋದು, ನಿಮಗೆ ಪಿ ಓ ಪಿ ಮಾಡ್ತಾರೆ ಥರ್ಮೋಕೋಲು. ಅದೆಲ್ಲ ಕಾನ್ಸೆಪ್ಟ್ ಆ ಡೈರೆಕ್ಟ್ರು ಅವ್ರಿಗೆ ಮೆಟೀರಿಯಲ್ಲು ಏನು ಅವ್ರಿಗೆ ಅವ್ರಿಗೆ. ಕಾಮಿಡಿ ಕಿಲಾಡಿಗಳು ಸೊ ನಿಮ್ಗೆ ಆಮೇಲೆ ಡಿ ಟಿ ಎಸ್ಸು ಅದು ಅದೇ ಕರಿಸು ಬೋರು ಮಾಡ್ತಾರೆ. ಯೂನಿಫೈ ಮೀಡಿಯಾ ಈಗ ನೋಡೋಣ. ಓಕೆ, ಯೂನಿಫೈ ಮೀಡಿಯಾ ಅಂತ ಅದು ಡಿ ಐ ಸಿ ಜಿ ಎಲ್ಲ ಅಲ್ಲಿ ಮಾಡ್ತಾರೆ. ಹಾಂ ಹಾಂ. ಒಂದು ಕರಿಸುಬ್ಬು ಸ್ಟುಡಿಯೋಗೆ ನಾವೀಗ ತುಂಬ ಒಳಗಡೆ ಹೋಗಿ ಡೀಟೇಲ್ಡಾಗಿ ತೋರಿಸ್ತಿಲ್ಲ, ಯಾಕೆಂತಂದರೆ ಕರಿಸುಬ್ಬು ಸರ್ ಸ್ಟುಡಿಯೋನೇ ನಾವು ಸೆಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀವಿ. ಆ ಲಿಂಕ್ ನಾವು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀವಿ, ದಯವಿಟ್ಟು ನೋಡಿ. ಅದು ಆಲ್ಮೋಸ್ಟ್ ನಾವು ಮಾಡೋ ಒಂದು ವರ್ಷ ಹತ್ತತ್ರ ಆಯಿತು, ಹೋದ ವರ್ಷನೇ ಮಾಡಿದ್ವಿ. ಸೊ ಈಗ ಯೂನಿಫೈ ಮೀಡಿಯಾ, ಯೂನಿಫೈ ಮೀಡಿಯಾ ಬನ್ನಿ ಸರ್. ಸೊ ಇದು ಕೂಡ ಸ್ಟೇಜ್ ಬಿಹೈಂಡ್. ಹಾಂ, ಸೇಮ್ ಸೇಮ್. ಓಹ್, ಇಲ್ಲಿ ನೋಡಿ ಸರ್, ಗೋಡೆ ಥರನೇ ಇದೆ, ರಿಯಲ್ ಗೋಡೆ ಥರನೇ ಇದೆ. ನೋಡಿ, ರಿಯಲ್ ಗೋಡೆ ಥರ ಸೇಮ್ ಅದೇ ವುಡ್ಡು ಮರ ಪ್ಲೈವುಡ್ ಶೀಟ್. ಪ್ಲೈವುಡ್ ನೋಡಿ, ಮನೆ ಥರನೇ ಇದೆ ಸರ್. ಇವರು 6 ಇಯರ್ಸ್ ಆಗಿದೆ. ನಮಗೆ ಮುಂಚೆ ಲ್ಯಾಬ್ ಇತ್ತಲ್ಲ, ಲ್ಯಾಬ್ ಇಲ್ಲಿ ಇದೇ ಜಾಗದಲ್ಲಿತ್ತು. ಅಂದರೆ ನೆಗೆಟಿವ್ ಇದೆ? ಹೌದು, ನಮಗೆ ನೆಗೆಟಿವ್ ಇದ್ದು ಲ್ಯಾಬು ಪ್ರೊಸೆಸಿಂಗು ಎಲ್ಲ ಇಲ್ಲೇ ಮಾಡ್ತಾಯಿದ್ವಿ. ಆಮೇಲೆ ಲ್ಯಾಬ್ ಆಟೋಮೆಟಿಕ್ ಎಲ್ಲ ಕ್ಲೋಸ್ ಆಯಿತು. ಸೊ ಅದನ್ನು ಈಗ ಡಿ ಐ ಸಿ ಜಿ ಎಲ್ಲ ಮಾಡಿ ಅದನ್ನ ಡಿಜಿಟಲೈಸ್ ಮಾಡಿ ಡಿಜಿಟಲೈಸ್ ಮಾಡಿದ್ದಾರೆ. ಇದೇ ಥಿಯೇಟರ್ ಇದ್ದಂಗಿದೆ ಸರ್. ಇಲ್ಲಿ ವರ್ಕ್ ಎಲ್ಲ ಹಿಂಗೆ ನಿಮ್ಗೆ ಹಂಗೆ ಬರುತ್ತೆ, ನಿಮಗೆ ಮೇಲೆ ಹೌದು ಇರುತ್ತೆ. ಡಿ ಐಗೆ, ಡಿ ಐಗೆ ಮೇಲೆ ಇದೇ ಥರ ಇನ್ನೊಂದಿದೆ. ಹಾಂ, ಇವತ್ತು ಯಾವುದು ವರ್ಕ್ ಇಲ್ಲ, ನಿಮಗೆ ಇಂಜಿನಿಯರ್ಸ್ ಎಲ್ಲ ಅಲ್ಲಿರ್ತಾರೆ. ನಿಮಗೆ ಸಿ ಜಿ, ನಿಮಗೆ ಕಲರ್ ಗ್ರೇಡಿಂಗು, ನಿಮಗೆ ಡಿ ಐ ಎಲ್ಲ ಇಲ್ಲಿ. ಸೊ ಗ್ರಾಫಿಕ್ಸು, ಕಂಪ್ಯೂಟರ್ ಗ್ರಾಫಿಕ್ಸು ಅದು ಮೇಲಿದೆ. ಅಲ್ಲೊಂದು 150 ಜನ ವರ್ಕ್ ಮಾಡ್ತಾರೆ ಅದು ಒಟ್ಟಿಗೆ. ಹೌದು, ಎಲ್ಲ ನಿಮಗೆ ಸಿಸ್ಟಮ್ ಮುಂದೆ ಎಲ್ಲ ಒಂದು ಕಲರ್ ಗ್ರೇಡಿಂಗ್ ಎಲ್ಲ ಒಂದು 150 ಜನ ಇರ್ತಾರೆ ಅವರು. ಇದು ಡಿ ಐ? ಹೌದು. ಅಂದರೆ ಕಲರ್ ಗ್ರೇಡಿಂಗ್?
ಶೂಟ್ ಮಾಡಿರೋದ ಬೇರೆ ಒಂದು ಟೋನು ಆ ಥರದ್ದೆಲ್ಲ ಕೊಡಕ್ಕೆ ಮಾಡೋದು. ಓಕೆ ಓಕೆ, ಇದು ಟೆಕ್ನಿಷಿಯನ್ಸ್ ಕೂತ್ಕೊಳ್ಳೋ ಜಾಗ. ಹೌದು, ಇದು ಅವರ ಬರ್ಬೇಕಲ್ಲ, ಇದು ಆನ್ ಮಾಡೋದು. ಇಲ್ಲಿ ಕೂತ್ಕೊಂಡು ಅವ್ರು ಆಪರೇಟ್ ಮಾಡ್ತಾರೆ. ಪಕ್ಕ ಜಜ್ಮೆಂಟ್ ಅಂದ್ರೆ ಥಿಯೇಟರ್ ಜಜ್ಮೆಂಟ್ ತರ. ಹೌದು, ಅಂದ್ರೆ ಥಿಯೇಟರ್ ಫೈನಲ್ ಏನ್ ಕಾಣುತ್ತೆ ಅದನ್ನೇ ನೋಡ್ತಾರೆ. ನಿಮಗೆ ಕ್ಯಾಮರಾಮ್ಯಾನು ಡೈರೆಕ್ಟರ್ ಸರ್ ಎಲ್ಲ ಬಂದು ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಇಲ್ಲೇ ಡಿಸೈಡ್ ಇಲ್ಲಿ ಮಾಡಿಸ್ತಾರೆ. ಹೌದು, ಓಕೆ. ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜ್ ಆಫ್ ಫಿಲ್ಮ್ ಮೂವಿ. ಹೌದು, ಅಂದ್ರೆ ಶೂಟಿಂಗ್ ಮಾಡೋದು ಸಿನಿಮಾ ಅಲ್ಲ, ಅದಾದ್ಮೇಲೆ ನಡೆಯುತ್ತಲ್ಲ, ಅದೇ ಮುಖ್ಯವಾದ ಕೆಲಸ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್. ಹೌದು, ಓಕೆ. ಶೂಟಿಂಗ್ ಒಂದು 34 ದಿನಕ್ಕೆ ಮಾಡಿದ್ರೆ ಪೋಸ್ಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈಗೆಲ್ಲ ನಿಮಗೆ ಟೆಕ್ನಾಲಜಿ ಇದು ಬಂದಿದೆ, ನಿಮಗೆಲ್ಲ ಈಗೆಲ್ಲ 100 ದಿವಸನೂ ಮಾಡ್ತಾರೆ. 100 ದಿನ ಮಾಡ್ತಾರೆ, ಮಾಡೋರು ಇದ್ದಾರೆ ದೊಡ್ಡ ದೊಡ್ಡ ಡೈರೆಕ್ಟ್ಗಳು. ನಾವು ಹಂಗೆ ನೋಡ್ರೆ ಬಾಹುಬಲಿ 4 ಸ್ಟೇಟಲ್ಲಿ ಮಾಡಿದ್ದಾರೆ, ಚೆನ್ನೈ, ಬಾಂಬೆ, ಹೈದರಾಬಾದ್, ಇಲ್ಲೂ ಮಾಡಿದ್ರು ಒಂದು ಪೋರ್ಷನ್. ಇದು ಇದೇ ಸ್ಟುಡಿಯೋದಲ್ಲಿ ಇಲ್ಲೇ ಮಾಡಿದ್ದು, ಇದೇ ಬಾಹುಬಲಿ. ಇನ್ನು ಯೂನಿಫೈ ಮೀಡಿಯಲ್ಲೇ ಮಾಡಿದ್ದಾರೆ. ಹೌದಾ? ಮಾಡಿದ್ದಾರೆ. ಬಜರಂಗಿಬಾಯಿ ಅಂದ್ರ ಬಜರಂಗಿಬಾಯಿ ಜನೆಲ್ಲ ಸುಮಾರು ಮಾಡಿದ್ದಾರೆ. ಈಗ ಇದು ಬಾಲಾಜಿ ಡಿ ಸ್ಟುಡಿಯೋ, ನಮ್ಮ ಕರಿಸುಬು ಅವರು ಕೊಟ್ಟಿರೋದು. ನೀವು ಲಾಸ್ಟ್ ಇಯರ್ ಅವ್ರದ್ದು ಒಂದು ಮಾಡಿದ್ರೆ ಅನ್ಸುತ್ತೆ. ಸೊ ಇದೆಲ್ಲ ಒಳಗೆ ನೋಡಿದ್ರೆ ಆಲ್ರೆಡಿ ಮಾಡಿದ್ದಾರೆ. ಸೊ ಒಳಗಡೆ ಕಂಪ್ಲೀಟಾಗಿ ಸೌಂಡ್ಗೆ ಸಂಬಂಧಪಟ್ಟದ್ದು, ಅಂದರೆ ಡಬ್ಬಿಂಗು, ಡಿ ಟಿ ಎಸ್ಸು, ಸೌಂಡ್ ಎಫೆಕ್ಟ್ಸು, ಅಂದರೆ ರೀ ರೆಕಾರ್ಡಿಂಗು. ಸಿನಿಮಾದಲ್ಲಿ ಏನು ಧ್ವನಿ ಕೇಳುತ್ತಲ್ಲ, ಅಂದರೆ ಮ್ಯೂಸಿಕ್ ಇರ್ಬೋದು, ಸೌಂಡ್ ಇರ್ಬೋದು, ಅಥವಾ ನಟ ನಟಿಯರ ಧ್ವನಿ ಇರ್ಬೋದು, ಎಲ್ಲವೂ ಇಲ್ಲಿ ಮಾಡುವಂಥ ಕೆಲಸ. ಅಂದರೆ ಇದು ಧ್ವನಿ ಅಷ್ಟು ಕೆಲಸ ಇಲ್ಲಿ ಮುಗಿಯುತ್ತೆ. ಅದ್ರ ಪಕ್ಕ ಇರೋದು ಯೂನಿಫಿ ಮೀಡಿಯಾ, ನಾವು ನೋಡ್ಕೊಂಬಂದಿಲ್ಲ. ಅಲ್ಲಿ ವಿಜುವಲ್ ಸಂಬಂಧಪಟ್ಟಂಗೆ ಇಷ್ಟು ಕೆಲಸ ಆಗಿದೆ. ಅಲ್ಲಿ ಶೂಟಿಂಗು, ಇಲ್ಲಿ ಸೌಂಡು, ಅಲ್ಲಿ ವಿಜುವಲ್, ಫೈನಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಕಡೆಗಿದೆ. ಒಂದು ಕಡೆನೇ ಮಾಡೋದು. ಎಡಿಟಿಂಗ್ ಒಂದು ಬೇರೆ ಕಡೆ ಆಗುತ್ತೆ. ಎಡಿಟಿಂಗ್ ಇದೆ, ಎಲ್ಲ ಇದೆ, ಇಲ್ಲ ಇದೆ, ಎಲ್ಲ ಒಳ್ಳೆ ಇದೆ, ಎಲ್ಲ ಎಡಿಟಿಂಗು ಎಲ್ಲ A to Z ಇದೆ. ಹೌದು, ವೆರಿ ನೈಸ್. ಫುಲ್ಲಿ ಪ್ಯಾಕ್ಡ್ ಸ್ಟುಡಿಯೋ, ಎಕ್ವಿಪ್ಡ್ ಸ್ಟುಡಿಯೋ ಫಾರ್ ಶೂಟಿಂಗ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್. ಇಲ್ಲಿ ಮುಗಿದ ಮೇಲೆ ಸೀದಾ ಡೈರೆಕ್ಟರ್ ಅವರು ಇಲ್ಲಿ ನೋಡಿದ ಮೇಲೆ ಲಾಸ್ಟು ಥಿಯೇಟ್ರಿಗೆ ಹೋಗುತ್ತೆ ಸಿನಿಮಾ. ಜನ ಮೆಚ್ಚಿದ್ರೆ ಸೂಪರ್ ಹಿಟ್ಟು ಆಗ್ಬಿಡುತ್ತೆ ಎಲ್ಲ. ಅಷ್ಟೇ, ಲಾಸ್ಟ್ಗೆ ಆಡಿಯನ್ಸ್ಗೆ ಮೈನ್ ಜಡ್ಜ್. ಓಕೆ, ಸೊ ಈಗ ಉಳಿಸ್ಕೊಂಡಿರೋದು ಒಂದು ಮುಕ್ಕಾಲು ಈ ಜಾಗ ನಿಮ್ದೇನಾ? ಹೌದು ಸರ್, ಅವಾಗ ನಾವು ಅದೇ ಹೇಳಿದ್ವಲ್ಲ, KSFC ಕೊಟ್ಟಾಗ 5.5 ಎಕರೆ ಕ್ಲಿಯರ್ ಮಾಡಿದಾಗ ಇದೆಲ್ಲ ಅವಾಗ ಬಿಟ್ಕೊಟ್ಟಿದ್ದು. ಈಗ ಅಪಾರ್ಟ್ಮೆಂಟ್ ಆಗಿದೆ, ಅಪಾರ್ಟ್ಮೆಂಟು ಆ ಕಡೆ ಎಲ್ಲ ಸೈಟ್ಗಳು ಮಾಡಿ ಮನೆಗಳು ಮಾಡಿದ್ದಾರೆ 2 ರೋಡ್ ಆ ಕಡೆ. ಸೊ ಟೋಟಲ್ 5.5 ಎಕರೆ ಮಾಡಿದ್ದಾವೆ. 5.5 ಎಕರೆ ಮಾರ್ಬಿಟ್ಟಿದ್ದು ಮಾರಿದ್ದು. ಓಕೆ, ನಿಮ್ಮ ತಂದೆಯವ್ರು ಮಾಡಿದ ಜಾಗ? ಹೌದು, ಅದರಲ್ಲಿ ಲೋನ್ ಮಾಡಿದಾಗ ಅದೇ ಹೇಳಿದೆ 1.5 ತೊಗೊಂಡಿದ್ದು. ಸೊ ಅದು ಲಾಸ್ಟ್ಗೆ ಫೈನಲ್ ಇದು ಮಾಡಿದಾಗ ಈ 5.5 ಕೊಳ್ಳೇಬೇಕಾಗಿತ್ತು ಜಾಗ. ನಾವು ಇದು ಉಳಿಸ್ಕೋಬೇಕು ಅಂದಾಗ ಅದು ಡಿವೈಡ್ ಮಾಡಲೇಬೇಕಾಗಿತ್ತು. ಒಂದು ಕಾಲದಲ್ಲಿ ಸ್ನೇಹಿತರೆ, ಇದು ಬೆಂಗಳೂರಿನ ಔಟ್ಸ್ಕರ್ಟ್ ಆಗಿತ್ತು ಚಿಕ್ಕ ಕೆಲಸಂದ್ರ, ಅವಾಗ ಸುತ್ತಮುತ್ತ ಹೊಲ ಗದ್ದೆಗಳು ಇತ್ಯಾದಿ. ಆದರೆ ಈಗ ಇದು ಬೆಂಗಳೂರಿನ ಹೃದಯ ಭಾಗ, ತುಂಬ ಕ್ರೌಡೆಡ್ ಏರಿಯಾ, ಸೆಂಟ್ರ್ ಪ್ಲೇಸು. ಅಂಥ ಜಾಗದಲ್ಲಿ ಇವತ್ತು 1.75 ಎಕರೆ ಜಾಗದಲ್ಲಿ ಒಂದು ಒಳ್ಳೆ ಸ್ಟುಡಿಯೋ ಇದೆ, ಫುಲ್ಲಿ ಎಕ್ವಿಪ್ಡ್ ಅನ್ನೋ ಮಾತಿಗೆ ಈ ಅಬ್ಬಾಯಿ ನಾಡು ಸ್ಟುಡಿಯೋ ಒಂದು ಉದಾಹರಣೆ. ಶೂಟಿಂಗ್ ಇಂದ ಹಿಡಿದು ಎಡಿಟಿಂಗ್, ಡಬ್ಬಿಂಗ್, DTS, ವಿಜುವಲ್ಲು, CG ಎಲ್ಲವೂ ಒಂದು ಕಡೆ ಆಗುತ್ತೆ. ಸೊ ಥ್ಯಾಂಕ್ ಯು ರಮೇಶ್ ಸರ್, ಇಷ್ಟು ಟೈಮ್ ತೊಗೊಂಡು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ತೋರಿಸೋದಕ್ಕೆ. ಥ್ಯಾಂಕ್ ಯು ಪರಮೇಶ್ವರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ.